ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ವಿಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಮ್ಮ ಶಾಲಾ ದಿನಗಳ ಪರೀಕ್ಷೆ ದಿನಗಳನ್ನು ನೆನೆಸ್ಕೊಂಡ್ರೆ ನಮಗೆ ಬರ್ತಾ ಇದ್ದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇರ್ತಾ ಇತ್ತು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಆ ಬಿಟ್ಟ ಸ್ಥಳದಲ್ಲಿ ಒಂದು ವಾಕ್ಯ ಕೊಡುವರು ಮಧ್ಯದಲ್ಲಿ ಯಾವುದೋ ಒಂದು ಶಬ್ದ ಇರ್ತಿರಲಿಲ್ಲ ಅದನ್ನು ತುಂಬಬೇಕು ಅದನ್ನು ನೆನಪಿನ ಶಕ್ತಿಯಿಂದ ತುಂಬಬಹುದಾಗಿತ್ತು ಅಥವಾ ಕಂಸದಲ್ಲಿ ಕೊಟ್ಟಿರತಕ್ಕಂಥ ಮೂರು ಅಥವಾ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ತುಂಬಬೇಕಾಗಿತ್ತು ತುಂಬೋದು ಬಹಳ ಸುಲಭ ಅಂತ ಅನ್ನಿಸ್ಬಹುದು ಆದರೆ ಹಿನ್ನೆಲೆ ಮಾಹಿತಿ ಇಲ್ಲದೆ ಇದ್ದರೆ ಬಹಳ ಕಷ್ಟ ಪರೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಆದರೆ ಬದುಕಲ್ಲಿ ಬದುಕಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳ ಮುಂದೆ ಮೂರ್ನಾಲ್ಕು ಉತ್ತರಗಳು ನಮ್ಮ ಮುಂದೆ ನಿಂತಾಗ ಯಾವ ಉತ್ತರ ಸರಿ ಅನ್ನೋದನ್ನು ನಿರ್ಧರಿಸಿ ತುಂಬುತ್ತೇವಲ್ವ ಬಿಟ್ಟ ಸ್ಥಳವನ್ನು ತುಂಬುವ ರೀತಿ ಇದೆಯಲ್ಲ ಅದು ನಮ್ಮ ಬದುಕಿನ ಯಶಸ್ಸನ್ನು ನಿರ್ಧರಿಸುತ್ತೆ ಯಾಕೆ ಈ ರೀತಿ ಬಿಟ್ಟ ಜಾಗವನ್ನು ತುಂಬುವ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ ತಮಗನಿಸ್ಬಹುದು ಇದೇ ಹೆಸರಿನ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಈಗಷ್ಟೇ ಪ್ರಕಟವಾಗಿದೆ ಬಿಟ್ಟ ಜಾಗ ತುಂಬಿ ಡಾಕ್ಟರ್ ಶ್ವೇತಾ ಬಿ ಸಿ ಬರೆದಿರುವಂಥ ಸೊಗಸಾದ ಲೇಖನಗಳ ಕೃತಿ ಅವಿಭಕ್ತ ಕುಟುಂಬ ಇದ್ದಾಗ ಮನೆಯಲ್ಲಿ ಇದ್ದಂಥ ಅಜ್ಜ ಅಥವಾ ಅಜ್ಜಿ ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ನಾವು ವ್ಯಾಕುಲ ಚಿತ್ತರಾಗಿದ್ದರೆ ಹತ್ತಿರಕ್ಕೆ ಕರೆದು ತಲೆ ಸವರಿ ಏನು ಮಗು ಏನು ತೊಂದರೆ ಅಂತ ಕೇಳಿ ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ ಸಲಹೆ ಸಮಾಧಾನ ಕೊಡೋರು ಅವರು ಆದರೆ ಈಗ ಎಲ್ಲ ವಿಭಕ್ತ ಕುಟುಂಬಗಳೇ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದನ್ನೇ ಕುಟುಂಬ ಅಂತ ಕರಿಬೇಕಾಗಿದೆ ಅಂತಹ ದಿನಗಳಲ್ಲಿ ಸಮಸ್ಯೆಗಳು ಬಂದಾಗ ಏನು ಮಾಡೋದು ಬಹಳ ಕಷ್ಟ ಅಂತಹ ಸಂದರ್ಭದಲ್ಲಿ ಆಪ್ತ ಸಲಹೆಯನ್ನು ಪಡಿಬೇಕಾಗುತ್ತೆ ಆಪ್ತ ಸಲಹೆಯನ್ನು ಪಡೆಯೋದಕ್ಕೆ ಮೊದಲು ನಮ್ಮನ್ನು ನಾವು ವಿಶ್ಲೇಷಣೆ ಮಾಡೋದನ್ನು ಕಲ್ತ್ಕೋಬೇಕಾಗುತ್ತೆ ಒಂದು ಪುಟ್ಟ ಝೆನ್ ಕತೆ ಇದೆ ಝೆನ್ ಸನ್ಯಾಸಿಯೊಬ್ಬ ತನ್ನ ಹೆಸರನ್ನು ತಾನೇ ಕರೀತಾನೆ ತನ್ನ ಹೆಸರನ್ನು ತಾನೇ ಕರೆದುಕೊಂಡು ನೀನಿದ್ದೀಯೇನೋ ಅಂತ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ತಾನೇ ಹೌದು ಸ್ವಾಮಿ ನಾನು ಇಲ್ಲೇ ಇದ್ದೇನೆ ಅಂತ ಉತ್ತರಿಸ್ತಾನಂತೆ ಏನಿದು ವಿಚಿತ್ರವಾಗಿದೆಯಲ್ಲ ಈ ಕಥೆ ಅಂತ ಅನ್ನಿಸ್ಬಹುದು ಆದರೆ ಸ್ವಲ್ಪ ಆಲೋಚನೆ ಮಾಡ್ತು ಅಂದರೆ ನಾವೆಲ್ಲ ಪ್ರಜ್ಞಾಪೂರ್ವಕವಾಗಿ ಬದುಕನ್ನು ನಡೆಸಬೇಕಾದರೆ ಆಗಾಗ್ಗೆ ಈ ರೀತಿ ಆತ್ಮಾವಲೋಕನ ಮಾಡ್ಕೋತಾ ಇರಬೇಕು ನಾವು ದಿನಕ್ಕೆ ಕನಿಷ್ಠ ಒಂದು ಅರ್ಧ ಗಂಟೆ ಕಾಲ ನಮಗಾಗಿ ಮೀಸಲಿಡಿರೋದು ಬಹಳ ಒಳ್ಳೆಯದು ಯಾಕಂದರೆ ನಮ್ಮ ಅಷ್ಟೂ ಸಮಯ ಏನಿದ್ದರೂ ಸಹ ಅದು ಸಂಸಾರಕ್ಕೆ ಉದ್ಯೋಗಕ್ಕೆ ಗೆಳೆಯರಿಗೆ ಹೀಗೆ ಮೀಸಲಾಡಿ ಹೊಟ್ಟೋಗುತ್ತೆ ನಮಗಾಗಿ ಏನು ಇಟ್ಕೊಂಡಿದ್ದೇವೆ ಅಂತ ಪ್ರಶ್ನೆ ಕೇಳ್ತಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಹಾಗಾಗಿ ದಿನಕ್ಕೆ ಅರ್ಧ ಗಂಟೆಗೆ ಕಾಲ ಆದರೂ ಈ ಆತ್ಮವಿಶ್ಲೇಷಣೆ ಆತ್ಮವೀಕ್ಷಣೆ ಮಾಡಿಕೊಳ್ಳೋದು ಬಹಳ ಬಹಳ ಒಳ್ಳೆಯದು ಇದರಿಂದ ನಮಗೆ ತುಂಬ ಉಪಯೋಗ ಉಪಯೋಗ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ಬರೀತಾರೆ ಬದುಕಲ್ಲಿ ಯಾವುದೂ ಮೊದಲಿಲ್ಲ ಯಾವುದಕ್ಕೂ ಕೊನೆಯಿಲ್ಲ ಬದುಕು ನಮ್ಮದಾದರೆ ಅದಕ್ಕೆ ಅರ್ಥವನ್ನು ತುಂಬುವರೂ ಸಹ ನಾವೇನೆ ಅಹಂಕಾರವನ್ನು ಮೀರೋಣ ಮತ್ತೆ ಬದುಕೋಣ ಅದಮ್ಯ ಅನುಭವ ನಮ್ಮೊಳಗಿನ ಅನುಭವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಹೊಸತನ್ನು ಕಲಿತಾನೇ ಇರಬೇಕು ನಾವು ಕಲೀಲಿಲ್ಲ ಅಂದರೆ ನಾವು ಸ್ಥಾವರವಾಗಿ ಹೋಗ್ತೇವೆ ಅಲ್ಲಿಗೆ ನಮ್ಮ ಕತೆ ಮುಗಿದ ಹಾಗೆ ಹೀಗೆ ಸೊಗಸಾದ ಲೇಖನಗಳನ್ನು ಒಳಗೊಂಡಿದೆ ನಲವತ್ತು ಲೇಖನಗಳು ಇವೆ ಈ ಪುಸ್ತಕದಲ್ಲಿ ಹಾಗಾಗಿ ಬಿಟ್ಟ ಜಾಗ ತುಂಬಿ ಖಾಲಿತನದಿಂದ ಪೂರ್ಣಗೊಳಿಸುವತ್ತ ನೆಮ್ಮದಿಯ ಬದುಕಿಗೆ ಸ್ಫೂರ್ತಿಯ ಬರಹಗಳು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬರೆದಿರುವಂಥದ್ದು ಶ್ವೇತಾ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರವಿಕುಮಾರ್ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ರಾಜೀವಮ್ಮಿ ಗ್ರಾಮದಿಂದ ಬಂದಿದ್ದೀನಿ ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು ಸಂಗೀತ ಆಲಿಸುವುದು ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಮಲ್ಲೇಶ್ವರಂ ಲಕ್ಷ್ಮೀನಾರಾಯಣಪುರಂ ಇಂದ ಬಂದಿದ್ದೇನೆ ನಾನು ಗೃಹಿಣಿ ಅಶ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಕೆ ಸಿ ನಾನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆರಕಟ್ಟೆ ಗ್ರಾಮದಿಂದ ಬಂದಿದ್ದೇನೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮದಲ್ಲಿ ಕಿರಿಯ ಅಭಿಯಂತರನಾಗಿ ಕಾರ್ಯನಿರ್ವಹಿಸಿದ್ದೇನೆ ನನಗೆ ದಿನಪತ್ರಿಕೆ ಓದುವುದು ಮತ್ತು ಸಿನಿಮಾ ನೋಡುವುದು ಮತ್ತು ಸಂಗೀತ ಕೇಳುವುದು ಹವ್ಯಾಸಗಳು ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಅನುಕ್ಷಣ ಅನುಭವಿಸಿ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು ನಮ್ಮ ಮೊದಲ ಪ್ರಶ್ನೆ ಈರೋಸ್ ಕ್ಷುದ್ರ ಗ್ರಹದ ಮೇಲೆ ಇಳಿದ ಮೊದಲ ನೌಕೆಯ ಹೆಸರೇನು ಆಯ್ಕೆಗಳನ್ನು ಕೊಡ್ತಾ ಇದ್ದೆ ಹೇಳಿ ಬಸವರಾಜ್ ಸರ್ ಫಾಲ್ಕನ್ ನೌಕೆ ಸರ್ ಆಯ್ಕೆಗಳನ್ನು ನೋಡೋಣ ಕ್ಯಾಸಿನಿ ಹ್ಯೂಜನ್ಸ್ ರೊಸೆಟ್ಟ ನಿಯರ್ ಶೂಮೇಕರ್ ಹಯಾಬುಸ ಹೇಳಿ ಅಶ್ವಿನಿ ಆಯ್ಕೆ ಎರಡು ರೊಸೆಟ್ಟ ಆಯ್ಕೆ ಎರಡು ರೊಸೆಟ್ಟ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ನಿಯರ್ ಶೂ ಮೇಕರ್ ಆಗಿತ್ತು ಈರೋಸ್ ಅನ್ನೋದು ಒಂದು ಕ್ಷುದ್ರ ಗ್ರಹ ಅದು ಆ ಕ್ಷುದ್ರ ಗ್ರಹದ ಸುತ್ತಲೂ ಆ ಭ್ರಮಣ ಸುತ್ತು ಹಾಕುತ್ತೆ ಸುತ್ತ ಹಾಕಿ ಅದರ ಮೇಲೆ ಇಳಿದು ಅಲ್ಲಿರ್ತಕ್ಕಂಥ ಒಂದಷ್ಟು ಮಣ್ಣನ್ನು ತಗೊಂಡು ಅಧ್ಯಯನ ಮಾಡಿ ಮಾಹಿತಿಯನ್ನು ಕೊಡುತ್ತೆ ನಮಗೆ ನಿಯರ್ ಅರ್ಥ್ ಆಸ್ಟ್ರಾಯ್ಡ್ ರೆಂಡಸ್ಬರ್ಸ್ ಅಂತ ಕರೀತಾರೆ ಇದು ನಡೆದದ್ದು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಕ್ಷುದ್ರ ಗ್ರಹದ ಮೇಲೆ ಇಳಿತೇವೆ ಕಲ್ಲಬ್ಬೆ ಮೇಷ್ಟ ಮಗಳು ಎನ್ನುವ ಕಾದಂಬರಿ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ ದಿನೇಶ್ ಹುಲಿಮನೆ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಓರಿಯೋನಿಡ್ ಉಲ್ಕಾ ವರ್ಷಕ್ಕೆ ಯಾವ ಧೂಮಕೇತುವು ಕಾರಣವಾಗಲಿದೆ ಆಯ್ಕೆಗಳನ್ನು ನೋಡೋಣ ಎಂಕೆ ಹಯ ಕುಟಾಕೆ ಹೇಲ್ ಬಾಪ್ ಹ್ಯಾಲೆ ಮೊದಲಿಗೆ ಅಶ್ವಿನಿ ಆ ನಂತರ ರವಿಕುಮಾರ್ ಆಯ್ಕೆ ನಾಲ್ಕು ಹ್ಯಾಲೆ ಹ್ಯಾಲೆ ಅಂತ ಹೇಳ್ತಾ ಇದ್ದಾರೆ ಹೌದಾ ರವಿಕುಮಾರ್ ಆಯ್ಕೆ ಒಂದು ಎಂ ಕೆ ಉತ್ತರವನ್ನು ನೋಡೋಣ ಹ್ಯಾಲೆ ಉತ್ತರ ಸರಿಯಾಗಿದೆ ಕಲ್ಲಬ್ಬೆ ಮೇಷ್ಟ್ರ ಮಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಅಶ್ವಿನಿ ಅವರಿಗೆ ಅಕ್ಟೋಬರ್ ಎರಡರಿಂದ ನವೆಂಬರ್ ಏಳರವರೆಗೆ ಈ ಉಲ್ಕಾಪಾತ ನಡೆಯುತ್ತಂತೆ ಹ್ಯಾಲೆ ಧುಮುಕೇತದು ಗಂಟೆಗೆ ಇಪ್ಪತ್ತು ಉಲ್ಕೆಗಳನ್ನು ನೋಡಬಹುದಂತೆ ಭೂಮಿ ಮೇಲೆ ನಿಂತ್ಕೊಂಡು ನಾವು ನೋಡ್ಬೋದು ಈ ಉಲ್ಕೆಗಳನ್ನು ಗಂಟೆಗೆ ಇಪ್ಪತ್ತು ಉಲ್ಕೆಗಳು ಬರುತ್ತಂತೆ ಮಹಾವ್ಯಾಧ ಅಂತ ಒಂದು ನಕ್ಷತ್ರ ಪುಂಜ ಬರುತ್ತೆ ಆ ಮಹಾವ್ಯಾದನ ಸೊಂಟ ಪಟ್ಟಿ ಬರುತ್ತೆ ಬೆಲ್ಟ್ ಬರುತ್ತೆ ಮೂರು ನಕ್ಷತ್ರಗಳನ್ನು ನೋಡಬಹುದು ಅದೇ ನಕ್ಷತ್ರಗಳನ್ನೇ ವೀಕ್ಷಿಸ್ತಾ ಇದ್ದರೆ ಅದರ ಆಸುಪಾಸಲ್ಲನ್ನೇ ಉಲ್ಕಾಪಾತ ಆಗೋದನ್ನು ನಾವು ನೋಡಬಹುದು ಈ ರೀತಿಯಾದ ಉಲ್ಕಾ ವರ್ಷ ಆಗಾಗ್ಗೆ ಆಗ್ತಾ ಇರುತ್ತೆ ನೋಡಬೇಕಷ್ಟೇ ನಾವು ಸದರನ್ ಟಾರಿಡ್ ನಾರ್ಥನ್ ಟಾರಿಡ್ ಲಿಯೋನಿಡ್ ಜೆಮಿನಿಡ್ ಆರ್ಸಿಡ್ ಹೀಗೆ ಅನೇಕ ಉಲ್ಕಾಪಾತಗಳು ಮುಂದೆ ನಡೆಯಲಿವೆ ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ ಬೆಳಕು ಇಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ಹೋದರೆ ಖಂಡಿತ ಈ ನೋಡಬಹುದು ಯಾವ ಕಾಯಿಲೆ ಏನು ಅಂತ ಡಾಕ್ಟರ್ ವಸುಂಧರಾ ಭೂಪತಿ ಬರೆದಂತಹ ಪುಸ್ತಕ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಜಿಂಕೆಗಳಲ್ಲಿ ಅತ್ಯಂತ ದೊಡ್ಡ ಜಿಂಕೆ ಯಾವುದು ಆಯ್ಕೆಗಳನ್ನು ನೋಡೋಣ ಸಾಂಬಾರ್ ಬಾರಸಿಂಗ ಕೃಷ್ಣಮೃಗ ಚೀತಲ್ ಮೊದಲಿಗೆ ಅಶ್ವಿನಿ ನಂತರ ಬಸವರಾಜ್ ಕೃಷ್ಣ ಮೃಗ ಕೃಷ್ಣ ಮೃಗ ಆಯ್ಕೆ ಮೂರು ಬಸವರಾಜ್ ಸರ್ ಸಾಂಬಾರ್ ಸಾಂಬಾರ್ ಆಯ್ಕೆ ಒಂದು ಉತ್ತರವನ್ನು ನೋಡೋಣ ಸಾಂಬಾರ್ ಉತ್ತರ ಸರಿಯಾಗಿದೆ ಯಾವ ಕಾಯಿಲೆ ಏನು ಮದ್ದು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಬಸವರಾಜ್ ಅವರಿಗೆ ರೂಸಾ ಯೂನಿಕಲರ್ ಅನ್ನೋದು ಈ ಸಾಂಬಾರ್ ಜಿಂಕೆಯ ಒಂದು ವೈಜ್ಞಾನಿಕ ನಾಮಧೇಯ ಪ್ರಧಾನವಾಗಿ ಭಾರತದಲ್ಲಿ ಕಂಡುಬರುತ್ತೆ ಜೊತೆಗೆ ದಕ್ಷಿಣ ಚೀನಾ ಆಗ್ನೇಯ ಏಷ್ಯಾದಲ್ಲಿ ಅಲ್ಲಿಯೂ ಕಂಡುಬರುತ್ತೆ ಭಾರತದಲ್ಲಿ ರಾಜಸ್ಥಾನ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಕೇರಳ ಈ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸಾಂಬಾರ್ ಜಿಂಕೆ ಮೃದ್ಗಂಧ ಕಥೆಗಳ ಕೃತಿ ಸುನಂದ ಬೆಳಗಾಂವ್ಕರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಮೊದಲ ಚಲನಚಿತ್ರ ಯಾವುದು ಆಯ್ಕೆಗಳನ್ನು ನೋಡೋಣ ನಾಗರ ಹಾವು ಕರುಣೆಯ ಕುಟುಂಬದ ಕಣ್ಣು ಬೆಳ್ಳಿ ಮೋಡ ಚಂದವಳ್ಳಿಯ ತೋಟ ಮೊದಲಿಗೆ ರವಿಕುಮಾರ್ ಆನಂತರ ಬಸವರಾಜ್ ನಾಗರ ಸರ್ ನಾಗರ ಹಾವು ಬಸವರಾಜ್ ಚಂದವಳ್ಳಿಯ ತೋಟ ಚಂದವಳ್ಳಿಯ ತೋಟ ಉತ್ತರವನ್ನ ನೋಡೋಣ ಆದರೆ ಸರಿಯಾದ ಉತ್ತರ ಕರುಣೆಯೇ ಕುಟುಂಬದ ಕಣ್ಣು ಆಗಿತ್ತು ಕೃಷ್ಣಮೂರ್ತಿ ಪುರಾಣಿಕ್ ಅವರು ಧರ್ಮದೇವತೆ ಅನ್ನೋ ಹೆಸರಿನ ಒಂದು ಕಾದಂಬರಿಯನ್ನ ಬರೆದಿದ್ದರು ಆ ಕಾದಂಬರಿಯನ್ನು ಆಧರಿಸಿ ಕರುಣೆಯ ಕುಟುಂಬದ ಕಣ್ಣು ಎನ್ನುವ ಹೆಸರಿನ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಟಿ ವಿ ಸಿಂಗ್ ಠಾಕೂರ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ರಾಜ್ಕುಮಾರ್ ಲೀಲಾವತಿ ಉದಯಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಅಶ್ವತ್ ರಾಜಾಶಂಕರ್ ಮುಂತಾದವರು ಅಭಿನಯಿಸಿರ್ತಾರೆ ಈ ಒಂದು ಕಾದಂಬರಿಯಿಂದ ಪ್ರೇರಿತರಾಗಿ ಅನೇಕ ಸರಣಿ ಕಾದಂಬರಿಯನ್ನು ಆಧರಿಸಿದ ಚಿತ್ರಗಳು ಕನ್ನಡದಲ್ಲಿ ಬಿಡುಗಡೆಯಾಗುತ್ತೆ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳ ಕೃತಿ ಪಿ ಲಂಕೇಶ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ತಿ ಡ ದ ರ ಉತ್ತರವನ್ನು ನೋಡೋಣ ಭಕ್ತಿ ಸಡಗರದ ದಸರಾ ಆಗಿತ್ತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪ್ರದರ್ಶಕ ಕಲೆಗಳಲ್ಲಿ ಆಧುನಿಕ ಶಿಕ್ಷಣ ಮತ್ತು ತರಬೇತಿ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಬರೆದಿರುವಂಥದ್ದು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂತು ನಲವತ್ತೈದು ಕೂಡು ಮೂವತ್ತೊಂಬತ್ತು ಎಪ್ಪತ್ತು ಕಳೆ ಮೂವತ್ತೆಂಟು ಇಪ್ಪತ್ತು ಗುಣಿಸು ಹನ್ನೆರಡು ನೂರ ಐವತ್ತು ಭಾಗಿಸು ಐದು ಬಜರ್ ಮೊದಲಿಗೆ ಗೊತ್ತಿದ್ದಾರೆ ಅಶ್ವಿನಿ ಅವರು ಅಂತಿಮ ಉತ್ತರವನ್ನು ಕೇಳೋಣ ಎರಡು ಎಂಟು ಆರು ಎರಡು ಎಂಟು ಆರು ಸರಿಯಾಗಿ ಕುಡಿದ್ದೀರಲ್ವಾ ಹಾಂ ಸರ್ ಹೇಳಿ ರವಿಕುಮಾರ್ ಬಸವರಾಜ್ ಸರ್ ಇನ್ನೂ ಮಾಡ್ತಾ ಇದ್ದೀರಾ ಸರ್ ಅವರು ಕೊಟ್ಟಂಥ ಉತ್ತರ ಪರೀಕ್ಷೆ ಮಾಡೋಣ ಹಾಂ ರವಿಕುಮಾರ್ ಮುನ್ನೂರ ತೊಂಬತ್ತಾರು ಮುನ್ನೂರ ತೊಂಬತ್ತಾರು ಬಸವರಾಜ್ ಸರ್ ಮುನ್ನೂರ ಎಂಬತ್ತೆಂಟು ಬಜರ್ ಹೊತ್ಬಿಟ್ಟು ಕೊಟ್ಟಿದ್ದೀರ ಹಾಂ ನಾನು ನೋಡ್ತಾ ಹೋಗೋಣ ಒಂದು ಉತ್ತರ ಸರ್ ಎಂಬತ್ನಾಲ್ಕು ಬದಲಾಯಿಸ್ತೀರಾ ತ್ರೀ ಏಟ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಎಂಬತ್ನಾಲ್ಕು ಮೂವತ್ತೆರಡು ಇನ್ನೂರ ನಲವತ್ತು ಮೂವತ್ತು ಮೂವತ್ತು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ಎಂಬತ್ತಾರು ಬಂದಿದೆ ಅಶ್ವಿನಿ ಅವರೇ ಏನಾಗಿತ್ತು ಸರ್ ಕ್ಯಾರಿ ಓವರ್ ಪರವಾಗಿ ಮಿಸ್ ಆಗಿತ್ತು ಸರ್ ಹಾರ್ಟ್ಸೀಟ್ ಅಂದರೆ ಅಂತ ಗೊತ್ತಾಯ್ತಾ ಪ್ರದರ್ಶಕ ಕಲೆಗಳಲ್ಲಿ ಆಧುನಿಕ ಶಿಕ್ಷಣ ಮತ್ತು ತರಬೇತಿ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಮುಂದಿನ ಪುಸ್ತಕ ಬಸು ಕವಿತೆಗಳು ತೇವ ಕಾಯುವ ಬೀಜ ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ ಈ ಸಸ್ಯವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಆಲ್ಬರ್ಟ್ ಗ್ರೀನ್ಬರ್ಗ್ ಲಿಲ್ಲಿ ವಿಕ್ಟೋರಿಯಾ ಲಿಲ್ಲಿ ಅವಲಾಂಚ್ ಲಿಲ್ಲಿ ಕಾರ್ಲ್ ಸನ್ಶೈನ್ ಲಿಲ್ಲಿ ಮೊದಲಿಗೆ ರವಿಕುಮಾರ್ ಆನಂತರ ಬಸವರಾಜ್ ಆಯ್ಕೆ ಎರಡು ಸರ್ ಆಯ್ಕೆ ಎರಡು ವಿಕ್ಟೋರಿಯಾ ಲಿಲ್ಲಿ ಬಸವರಾಜ್ ಸರ್ ಆಯ್ಕೆ ನಾಲ್ಕು ಕಾರ್ಲ್ ಸನ್ಶೈನ್ ಲಿಲ್ಲಿ ಕಾರ್ಲ್ ಸನ್ಶೈನ್ ಲಿಲ್ಲಿ ಉತ್ತರವನ್ನು ನೋಡೋಣ ವಿಕ್ಟೋರಿಯಾ ಲಿಲ್ಲಿ ಉತ್ತರ ಸರಿಯಾಗಿದೆ ಬಸು ಕವಿತೆಗಳ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರವಿಕುಮಾರ್ ಅವರಿಗೆ ಇದರ ವೈಜ್ಞಾನಿಕ ನಾಮಧೇಯ ವಿಕ್ಟೋರಿಯಾ ಬೊಲೀವಿಯಾನಾ ಅಂತ ಹೇಳಿ ಇದು ಬೃಹತ್ ತಾವರೆ ಗಿಡ ಇದು ವಾಸ್ತವದಲ್ಲಿ ಆದರೆ ಹೂವು ಇಷ್ಟು ದೊಡ್ಡದಿರೋದಿಲ್ಲ ಹೂವು ಚಿಕ್ಕದಾಗಿರುತ್ತೆ ಆದರೆ ಎಲೆ ಮಾತ್ರ ಇದು ಬಹಳ ಬಹಳ ದೊಡ್ಡದಾಗಿರುತ್ತೆ ಸುಮಾರು ಹತ್ತು ಅಡಿ ಅಗಲ ಇರುತ್ತೆ ಈ ಒಂದು ಎಲೆ ಎಲೆ ಮತ್ತು ತೊಟ್ಟಿಗೆ ದೂರ ಎಷ್ಟಪ್ಪ ಇರುತ್ತೆ ಅಂತ ಹೇಳ್ದಂದರೆ ಹೆಚ್ಚು ಕಡಿಮೆ ಮೂವತ್ತಡಿವರೆಗೂ ದೂರ ಇರಬಹುದು ಒಳ್ಳೆಯ ಪೋಷಕಾಂಶ ಸಿಕ್ತು ಅಂದರೆ ಬಹಳ ಬೃಹತ್ತಾಗಿ ಬೆಳೆಯುತ್ತೆ ಈ ಒಂದು ಎಲೆ ಮೇಲೆ ಮೂವತ್ತು ಕೆ ಜಿ ಭಾರ ಅಂದರೆ ಒಂದು ಮಗುವನ್ನು ಆರಾಮವಾಗಿ ಕೂರಿಸ್ಬಹುದು ಒಂದು ಎಲೆ ಮೇಲೆ ಅಷ್ಟು ಬೃಹತ್ತಾಗಿರ್ತಕ್ಕಂಥ ಗಿಡ ಇದು ತಾವರೆ ಗಿಡ ಈ ಗಿಡ ವಿದೇಶಗಳಲ್ಲಿ ಉಂಟು ಆದರೆ ಭಾರತದ ನಮ್ಮ ಬೆಂಗಳೂರಿನ ಜಿ ಕೆ ವಿ ಸಹ ಈ ಒಂದು ಗಿಡವನ್ನು ಬೆಳೆಸುವ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅದು ಇನ್ನೂ ಚಿಕ್ಕದಾಗಿದೆ ಮೂವತ್ತೈದು ಕೆ ಜಿ ಭಾರ ಹೊರುವಷ್ಟು ಬೃಹತ್ತಾಗಿಲ್ಲ ಆ ಎಲೆಗಳು ಖಿಲ ಎನ್ನುವ ಕೃತಿ ಶಶಿಧರ ವಿಶ್ವಾಮಿತ್ರ ಅವರು ಬರೆದಿರುವಂಥ ಕಾದಂಬರಿ ಕೃತಿ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ವ ಐ ಇ ತು ಶ ತು ವ ಅಶ್ವಿನಿ ಐವತ್ತು ವರ್ಷವಾಯಿತು ಯಾರಿಗಮ್ಮ ಗೊತ್ತಿಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಕರ್ನಾಟಕ ನಾಮಕರಣ ಆಗಿದೆಯಾ ಅನ್ನೋ ಪ್ರಶ್ನೆ ನೋಡೋಣ ಉತ್ತರವನ್ನ ಐವತ್ತು ವರ್ಷವಾಯಿತು ನಮ್ಮ ಕರ್ನಾಟಕಕ್ಕೆ ನಾಮಕರಣ ಆಗಿ ಉತ್ತರ ಸರಿಯಾಗಿದೆ ಅಶ್ವಿನಿ ಅವರಿಗೆ ಖಿಲಾ ಎನ್ನುವ ಈ ಕಾದಂಬರಿ ಕೃತಿಯನ್ನ ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸಾವಿರ ಕಂಬಗಳ ಬಸದಿಯ ಸ್ಥಳ ಶಿವಮೊಗ್ಗಯ್ಯ ಪಕ್ಷಿಧಾಮ ಪಲ್ಲಕ್ಕಿ ಬಜರ್ ಹೊತ್ತಿದ್ದಾರೆ ಬಸವರಾಜ್ ಒಂದು ಮೂಡಬಿದಿರೆ ಮೂಡಬಿದಿರೆ ಉತ್ತರವನ್ನು ನೋಡೋಣ ಮೂಡಬಿದರೆ ಉತ್ತರ ಸರಿಯಾಗಿದೆ ಕೋಟೆ ಕಾವ್ಯ ಶಂಕರ ಲಮಾಣಿ ಸಂಪಾದಿಸಿರುವ ಕೃತಿ ಕೊಟ್ಟಿದ್ದೇನೆ ಎರಡು ಉತ್ತರ ಶಿವಮೊಗ್ಗಯ ಪಕ್ಷಿಧಾಮ ಹೇಳಿ ಹೇಳಿ ನಿಮಗೆ ಅವಕಾಶ ಗುಡಚಿ ಮತ್ತು ಬಜರ್ ಓದೋದು ಬೇಡ ಹೇಳಿ ಅಧ್ಯಕ್ಷ ಡಾ ಗುಡಚಿ ಅಂತ ಗುಡಚಿ ಅಶ್ವಿನಿ ಮತ್ತು ರವಿಕುಮಾರ್ ತಾವು ಪ್ರಯತ್ನಿಸಬಹುದು ಉತ್ತರವನ್ನು ನೋಡೋಣ ಗುಡವಿ ಆಗಿತ್ತು ಮೂರು ಉತ್ತರ ಯಾರು ಬೇಕಾದರೂ ಬಸರುತ್ಬಹುದು ಉತ್ತರ ಕೊಡಬಹುದು ಪಲ್ಲಕ್ಕಿ ಹಂದರ ಅಂದರ ಹಂದರ ಹಂದರ ಹೇಳಿ ಬಸವರಾಜ್ ಹಂದರ ಸರ್ ಹಂದರ ರವಿಕುಮಾರ್ ಉತ್ತರವನ್ನು ನೋಡೋಣ ಇದು ಅಂದಣ ಹಂದರ ಅಂದರೆ ಚಪ್ರ ಅಂತ ಅರ್ಥ ಬರುತ್ತೆ ಅಷ್ಟೇ ಪಲ್ಲಕ್ಕಿ ಅಂತ ಅರ್ಥ ಬರೋದಿಲ್ಲ ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ರವಿಕುಮಾರ್ ಅವರಿಗೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಮೊದಲ ಪ್ರಶ್ನೆ ರವಿಕುಮಾರ್ ಅವರಿಗೆ ರವಿಕುಮಾರ್ ತಮ್ಮ ಪ್ರಶ್ನೆ ಈಗ ಬಂತು ಮೊದಲ ಪ್ರಶ್ನೆ ಕಳ್ಳು ಬಿ ಪೋಣಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೊಟ್ಟೆ ಒಡೆಯುವವರೆಗೆ ತಿನ್ನು ಹಿತಮಿತವಾಗಿ ತಿನ್ನು ಹೊಟ್ಟೆ ಒಡೆಯುವವರೆಗೆ ತಿನ್ನು ಮುಂದಿನ ಪ್ರಶ್ನೆ ಚಂದ್ರನ ಬೆಳಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಂಗಳು ತಿಂಗಳು ತಿಂಗಳು ಮುಂದಿನ ಪ್ರಶ್ನೆ ಇಹಲೋಕ ಎಂಬ ಪದದ ವಿರುದ್ಧ ಪದ ಯಾವುದು ಪರಲೋಕ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡಹಿಡಿದಂಗೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಹುಲ್ಲು ಹಾಕಿದರೆ ಹಾಲು ಕೊಡಲ್ಲ ಕಲ್ಲು ಹಾಕಿದರೆ ಹಾಲು ಕೊಡುತ್ತೆ ಉತ್ತ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಳ್ಳು ಬಿರಿಯ ಪೋಣಿಸು ಹೊಟ್ಟೆ ಹೊಡೆಯುವವರೆಗೂ ತಿನ್ನು ಎರಡು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ತಿಂಗಳು ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಇಹಲೋಕ ಪರಲೋಕ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಲ್ಪನೆಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದರಂತೆ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆಗೆ ಉತ್ತರ ಕಳ್ಳಿ ಗಿಡ ಆಗಿತ್ತು ನಾಲ್ಕು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಅಶ್ವಿನಿ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಕಾಗೆ ಎಂಜಲು ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಬಟ್ಟೆಯ ಒಳಗಿಟ್ಟು ಕಚ್ಚು ಬಟ್ಟೆ ಮೇಲಿಟ್ಟು ಕಚ್ಚು ಬಟ್ಟೆಯ ಒಳಗಿಟ್ಟು ಕಚ್ಚು ಮುಂದಿನ ಪ್ರಶ್ನೆ ಕಸ ಅಥವಾ ಸಗಣಿಯ ರಾಶಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಹಿಪ್ಪೆ ತಿಪ್ಪೆ ತಿಪ್ಪೆ ಮುಂದಿನ ಪ್ರಶ್ನೆ ಉಗ್ರ ಎಂಬ ಪದದ ವಿರುದ್ಧ ಪದ ಶಾಂತ ಶಾಂತವಾಗಿರು ಶಾಂತ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಲ್ಪರ ಸಂಘ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ನಗರಕ್ಕೆ ಬಂದು ಕಂಪನ್ನು ಸೂಸುವೆ ಶ್ರೀಗಂಧ ಶ್ರೀಗಂಧ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಾಗೆ ಎಂಜಿಲು ಮಾಡು ಬಟ್ಟೆಯ ಒಳಗಿಟ್ಟು ಕಚ್ಚು ಸರಿಯಾಗಿದೆ ಎರಡು ಉತ್ತರ ಕಸ ಅಥವಾ ಸಗಣಿಗೆ ರಾಶಿ ತಿಪ್ಪೆ ಸರಿಯಾಗಿದೆ ಮೂರು ಉತ್ತರ ಉಗ್ರ ಶಾಂತ ಸರಿಯಾಗಿದೆ ನಾಲ್ಕು ಉತ್ತರ ಅಲ್ಪರಸಂಗ ಅಭಿಮಾನ ಭಂಗ ಆಗಿತ್ತು ಉತ್ತರ ಕೊಟ್ಟಿಲ್ಲ ಐದನೇ ಪ್ರಶ್ನೆಗೆ ಉತ್ತರ ಶ್ರೀಗಂಧ ಆಗಿತ್ತು ಉತ್ತರ ಕೊಟ್ಟಿದ್ದೀರಾ ನಾಲ್ಕು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಬಸವ ಬಸವರಾಜ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಕಾದು ಕಾದು ಕಣ್ಣು ಬೆಳ್ಳಗಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು ತುಂಬ ನಿರೀಕ್ಷಿಸು ತುಂಬ ಕೋಪ ಬಂದಿರು ತುಂಬ ಸರ್ ಮುಂದಿನ ಪ್ರಶ್ನೆ ಒಬ್ಬರು ಹೇಳಿದಂತೆ ಕೇಳುವ ಮಾಡುವ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತೊತ್ತು ಬಿತ್ತು ತೊತ್ತು ಸರ್ ಮುಂದಿನ ಪ್ರಶ್ನೆ ಉಚ್ಚ ಎಂಬ ಪದದ ವಿರುದ್ಧ ಪದ ಯಾವುದು ನೀಚ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಲ್ಲದಾನ ಒಡ ಒಡನಾಟ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಮೂರು ಹಕ್ಕಿಗಳು ಗೂಡಿನೊಳಗೆ ಹೋಗುವಾಗ ಒಂದು ಬಣ್ಣ ಹೊರಬರುವಾಗ ಮತ್ತೊಂದು ಬಣ್ಣ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಾದು ಕಾದು ಕಣ್ಣು ಬೆಳಗಾಗು ತುಂಬ ನಿರೀಕ್ಷಿಸು ಸರಿಯಾಗಿದೆ ಎರಡು ಉತ್ತರ ತೊತ್ತು ಸರಿಯಾಗಿದೆ ಮೂರು ಉತ್ತರ ಉಚ್ಚ ನೀಚ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಲ್ಲದಾನ ಒಡನಾಟ ಮೊಳಕೆಗೆ ಕಲ್ಲು ಬಡಿದಂತೆ ಐದನೇ ಪ್ರಶ್ನೆಗೆ ಉತ್ತರ ಎಲೆ ಅಡಿಕೆ ಸುಣ್ಣ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ತಮಗೆ ಮೂರು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ರವಿಕುಮಾರ್ ಅವರಿಗೆ ದೊರೆಯುತ್ತಾ ಇದೆ ಮೂರು ಎರಡು ಐದು ಐದು ಪುಸ್ತಕಗಳು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ಅವರಿಗೆ ಏಳು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಬಸವರಾಜ್ ಅವರಿಗೆ ಮೂರು ಎರಡು ಐದು ಪುಸ್ತಕ ತಮಗೆ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು